ಐತಿಹಾಸಿಕ ಡಂಬಳ ವಿಕ್ಟೋರಿಯಾ ಕೆರೆಯಲ್ಲಿ ಜಲಚರಗಳು ಸಾವಿಗೀಡಾಗ್ತಾ ಇದ್ದಾವೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿನ ಕೆರೆಯಲ್ಲಿ ಈ ರೀತಿಯಾದ ಸ್ಥಿತಿ ಕಂಡುಬಂದಿದೆ. ಭೀಕರ ಬರದಿಂದಾಗಿ ಖಾಲಿಯಾಗಿದೆ ಕೆರೆ, ಹೀಗಾಗಿ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಸುತ್ತಮುತ್ತಲ ಗ್ರಾಮಗಳ ನೀರಾವರಿಗೆ ಆಸರಿಯಾಗಿದ್ದಂತಹ ಡಂಬಳ ಕೆರೆ ಇದು. ಭರದ ಭೀಕರತೆಗೆ 500 ಎಕರೆ ವಿಸ್ತೀರ್ಣದ ಕೆರೆ ಖಾಲಿ ಖಾಲಿಯಾಗಿದೆ. ವರುಣ ದೇವನ ಆಗಮನಕ್ಕೆ ಪ್ರಾರ್ಥಿಸ್ತಾ ಇದ್ದಾರೆ ಹೀಗಾಗಿ ಗ್ರಾಮಸ್ಥರು. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿನ ಕೆರೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಭೀಕರ ಬರದಿಂದಾಗಿ ಕೆರೆ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ. ಮೀನುಗಳ ಮಾರಣ ಹೋಮ ಆಗಿದೆ. ಸುತ್ತಮುತ್ತಲ ಗ್ರಾಮಗಳ ನೀರಾವರಿಗೆ ಆಸರಿಯಾಗಿದ್ದೆ ಈ ಕೆರೆ, ಆದರೆ ಬರದಿಂದಾಗಿ ಈ 500 ಎಕರೆ ವಿಸ್ತೀರ್ಣದ ಕೆರೆ ಕಂಪ್ಲೀಟ್ ಆಗಿ ಖಾಲಿ ಖಾಲಿಯಾಗಿದೆ. ಮೀನುಗಳು ಸಹ ಸತ್ತು ಹೋಗಿದ್ದಾವೆ. ಐತಿಹಾಸಿಕ ಡಂಬಳ ವಿಕ್ಟೋರಿಯಾ ಕೆರೆಯಲ್ಲಿ ಈ ರೀತಿಯಾಗಿ ಜಲಚರಗಳು ನೀರಿಲ್ಲದೆ ಸಾವಿಗೀಡಾಗ್ತಾ ಇದ್ದಾವೆ. ವರುಣ ದೇವನ ಆಗಮನಕ್ಕಾಗಿ ಹೀಗಾಗಿ ಗ್ರಾಮಸ್ಥರು ಸಹ ಪ್ರಾರ್ಥಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಇದೇ ಕೆರೆಯಿಂದ ಈ ಕೆರೆಯ ನೀರನ್ನೇ ಆಸರಿಯಾಗಿ ಪಡೆದುಕೊಂಡಿರುವಂಥದ್ದು. ಆದರೆ ಈಗ ಕೆರೆಯಲ್ಲಿ ನೀರಿಲ್ಲದ ಕಾರಣದಿಂದಾಗಿ ಗ್ರಾಮಸ್ಥರು ಸಹ ಆತಂಕದಲ್ಲಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಸುಮಾರು 500 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಕೆರೆ ಇದು ಈಗ ಖಾಲಿ ಖಾಲಿಯಾಗಿದೆ ಮಳೆ ಇಲ್ಲದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.